ಮೇಷ್ಟ್ರು ಅನ್ನಿಸ್ಕೊಂಡವರು ವಿದ್ಯಾರ್ಥಿಗಳನ್ನ ತಿದ್ದಿ ತಿರ್ಬೇಕು, ತಪ್ಪು ದಾರಿಯಲ್ಲಿ ಹೋಗ್ತಿರೋರನ್ನ ಸರಿದಾರಿಗೆ ತರಬೇಕು. ಆದ್ರೆ ವಿದ್ಯಾರ್ಥಿಗಳನ್ನ ಸರಿದಾರಿಗೆ ತರೋದಿರಲಿ, ಇಲ್ಲೊಬ್ಬ ಮುದಿ ಹೆಡ್ ಮಾಸ್ಟರ್ ಆರನೇ ತರಗತಿಯ ವಿದ್ಯಾರ್ಥಿಯನ್ನೇ ಅತ್ಯಾಚಾರ ಮಾಡಲು ಹೊರಟಿದ್ನಂತೆ. ರೀ ಮೇಷ್ಟ್ರೆ, ಹೀಗ್ ಮಾಡೋದು ಸರಿನಾ? ಹೀಗೆ ಪೊಲೀಸ್ ಠಾಣೆಯಲ್ಲಿ ಸೂಟ್ ಹಾಕೊಂಡು ಕಳ್ಳಬೆಕ್ಕಿನ ತರ ನೋಡ್ತಿರೋನ ಹೆಸರು ಮಹಮದ್ ಇಂತಿಯಾಸ್. ಹೇಳಿಕೊಳ್ಳೋಕೆ ಈತ ಬೆಂಗಳೂರಿನ ಟ್ಯಾನ್ರಿ ರಸ್ತೆಯಲ್ಲಿ ರಾಯಲ್ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್. ಆದರೆ ಈತ ಮಾಡಿದ್ದು ಮಾತ್ರ ತಲೆ ತಗ್ಗಿಸೋ ಕೆಲಸ. ಈ ಚಪಲ ಚೆನ್ನಿಗರಾಯ ಇದೇ ಶಾಲೆಯ ಆರನೇ ತರಗತಿಯಲ್ಲಿ ಓದ್ತಿರೋ ಶಿಬು ಅನ್ನೋ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ನಂತೆ. ಇದನ್ನು ವಿರೋಧಿಸಿದ ಶಿಬು ಮನೆಗೆ ಬಂದು ಪೋಷಕರಿಗೆ ಹೇಳಿದ್ದಾಳೆ. ಅದು ಸುತ್ತಮುತ್ತಲಿನ ಜನರಿಗೆಲ್ಲ ತಿಳಿದು ಎಲ್ಲರೂ ಒಂದಾಗಿ ಬೀದಿಗಿಳಿದು ಪೋಲಿ ಮಾಸ್ಟರ್ನನ್ನು ಥಳಿಸಲು ಮುಂದಾದಾಗ ಎಚ್ಚೆತ್ತುಕೊಂಡ ಹೆಡ್ ಮಾಸ್ಟರ್ ಕೆಜಿಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದ. ನಮ್ಮ ಮಗ ಅಳ್ತಾ ಇದೆ, ಬಂದು ಅಲ್ಲಿ ಅಳ್ತಾ ಇದ್ರೆ ನಾನು ಏನು ಕಮ್ಮ ಅಳ್ತಾ ಇದ್ದೆ ಏನು ಕಮ್ಮ ಅಂತ ಒಂದು ನನಗೆ ಅವ್ರು ಹೇಳೇ ಇಲ್ಲ. ಮಗ ನಮಿತ್ ಅವರು ಅವ್ರ ತಾಯಿ ಹತ್ರ ಒಬ್ಬರು ಹೇಳಿದ್ರು ಈ ಥರ ಇದು ಮಾಡ್ತಾನೆ ಪಾಪ ಮಾಡ್ತಾನೆ ಕಟ್ಟಿಟ್ಕೊಂಡು ಮಾಡ್ತಾನೆ. ನಾನು ಸಿಕ್ಸ್ತ್ ಕ್ಲಾಸ್ ಓದ್ತಾ ಇದ್ದೀನಿ, ಎಂಟನೇ ಕ್ಲಾಸ್ಗೆ ಪಾಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸರ್. ಇದರ ವಿರುದ್ಧ ತಿರುಗಿ ಬಿದ್ದ ಸ್ಥಳೀಯರು ಹೆಡ್ ಮಾಸ್ಟರ್ ಹಾಗೂ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪೊಲೀಸ್ ಶಿಕ್ಷಕನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. ಸರಿಯಾಗಿ ಓದ್ತಾ ಇಲ್ಲ, ನಿನ್ನ ರಿಂಡ್ ಮಾರ್ಕ್ ಬಂದ್ಬಿಟ್ಟಿದೆ, 8th ಸ್ಟ್ಯಾಂಡರ್ಡ್ ನಿನ್ನ ಪಾಸ್ ಮಾಡ್ತೀನಿ ನಾನು, ನಿನ್ನ ಹೇಳಿದಂಗೆ ಕೇಳು ಅಂತ ಹೇಳ್ಬಿಟ್ಟಿದ್ದಾರೆ. ಇವ್ರು ಎದ್ದ ತಕ್ಷಣ ಆ ಮಗುನ ಹಿಂಗೆ ಹೋಲ್ಡ್ ಮಾಡಿ ಚೆಸ್ಟ್ ಮೇಲೆ ಕೈ ಇಕ್ಕಿದ್ದಾರೆ. ಅಷ್ಟು ಒಳಗಡೆ ಅವ್ರು ಕಿರ್ಚ್ಕೊಂಡು ಆಚೆ ಕಟ್ಟೆ ಬಂದ್ಬಿಟ್ಟಿದ್ದಾರೆ. ಇವಾಗ ಪ್ರಿನ್ಸಿಪಲ್ ಬರಬೇಕು, ನಮಗೆ ಈ ಸ್ಕೂಲ್ ಬೇಡ, ಈ ಸ್ಕೂಲ್ ಸೀಲ್ ಹಾಕಿ ಎಲ್ಲ ಮಕ್ಕಳಿಗೆ ಟಿ ಸಿ ಕೊಡಬೇಕು ಇವಾಗನೇ. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಲೈಂಗಿಕ ಕಿರುಕುಳ ಕೊಡೋದು ಹೊಸದೇನಲ್ಲ. ಈಗ ಮುಖ್ಯ ಶಿಕ್ಷಕರೇ ಇಂಥ ನೀಚ ಕೃತಿ ಎಸಗಿದ್ದಾರೆ. ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಬುದ್ಧಿ ಹೇಳಬೇಕಾದವರೇ ಹೀಗಾದರೆ ಹೇಗೆ? ಸದ್ಯ ಪೋಲಿ ಹೆಡ್ ಮಾಸ್ಟರ್ ವಿರುದ್ಧ ಕೆಜಿಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಅಶ್ವಥ್ ಎಸ್ಎನ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಮನವಿ ಮಾಡೋಕೆ ಬಂದವರು ಮಾತಿಗಿಳಿದ್ರು, ಮಾತು ಮುಂದುವರೆದು ಚರ್ಚೆ ಶುರುವಾಯ್ತು. ಚರ್ಚೆ ವಿಕೋಪಕ್ಕೆ ಹೋಗಿ ಕಪಾಳ ಮೋಕ್ಷವಾಯ್ತು, ಇದೇ ಕಾರಣಕ್ಕೆ ಬಂಧನವೂ ಆಯ್ತು. ಬಂಧನದ ವಿರುದ್ಧ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೆಲ್ಲ ನಡೆಯುವುದಕ್ಕೆ ಕಾರಣವಾಗಿದ್ದು ಬೆಂಗಳೂರು ವಿವಿಯ ದೂರ ಶಿಕ್ಷಣ ನಿರ್ದೇಶನಾಲಯದಲ್ಲಿ ನಡೆದ ದಾಂಧಲೆ. ಸೆಂಟ್ರಲ್ ಕಾಲೇಜು ಆವರಣದಲ್ಲಿರೋ ಬೆಂಗಳೂರು ವಿಶ್ವವಿದ್ಯಾಲಯ ದೂರ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಇವತ್ತು ಅಲ್ಲೋಲ ಕಲ್ಲೋಲ ನಡೆದೋಯಿತು. ಇದಕ್ಕೆ ಕಾರಣವಾಗಿದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರು. ದೂರ ಶಿಕ್ಷಣ ಪರೀಕ್ಷೆಗಳನ್ನು ಮುಂದೂಡ್ತಿರೋದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಸೇನೆಯ ಕಾರ್ಯಕರ್ತರು ದೂರ ಶಿಕ್ಷಣ ನಿರ್ದೇಶನಾಲಯಕ್ಕೆ ನುಗ್ಗಿದ್ರು. ದೂರ ಶಿಕ್ಷಣ ನಿರ್ದೇಶಕ ಬಿಆರ್ ನಿರಂಜನ್ಗೆ ಕಪಾಳ ಮೋಕ್ಷ ಮಾಡಿದ್ರು. ಇದಿಷ್ಟೇ ಅಲ್ಲ, ಕಚೇರಿಯಲ್ಲಿದ್ದ ಪೀಠೋಪಕರಣಗಳು ಇನ್ನಿತರ ವಸ್ತುಗಳನ್ನು ಜಖಂಗೊಳಿಸಿದ್ರು. ಈ ಶ್ರೀರಾಮ್ ಸೇನಾನವರು ಬಂದು ಗಲಾಟೆ ಮಾಡಿ ನೀವು ಸುಮಾರು 5,000 ಜನಕ್ಕೆ ನೀವು ತಪತ್ರಯ ಮಾಡ್ತಾ ಇದ್ದೀರಿ, ನೀವು ರೀ ಎಕ್ಸಾಮಿನೇಷನ್ ಮಾಡಿದ್ರೆ ಈಗಾಗಲೇ ಅವರುಗಳೆಲ್ಲ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳಿ ಎದ್ದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಜೊತೆಗೆ ಫರ್ನಿಚರ್ನೆಲ್ಲ ಧ್ವಂಸ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಮಧ್ಯದಲ್ಲಿ ಯಾರೋ ಒಬ್ಬ ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಬಂದು ನನಗೊಂದು ಕಪಾಳಕ್ಕೊಂದು ಈಟು ಕೂಡ ಕೊಟ್ಟ. ಈ ಪ್ರತಿಭಟನೆಯ ನೇತೃತ್ವವನ್ನು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರೇ ವಹಿಸಿದ್ರು. ಅಧಿಕಾರಿಗಳು ಪರೀಕ್ಷೆ ಮುಂದೂಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಡಿಸೆಂಬರ್ 26ರ ಪರೀಕ್ಷೆ ನಡೆಸದಿದ್ರೆ ವಿವಿಗೆ ಬೆಂಕಿ ಹಚ್ಚೋ ಎಚ್ಚರಿಕೆಯನ್ನು ಕೊಟ್ಟರು. ದೂರ ಶಿಕ್ಷಣ ಪರೀಕ್ಷೆಯಲ್ಲಿ ನಕಲು ಹೆಚ್ಚಾಗ್ತಿದೆ, ಹೀಗಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು, ಇದಕ್ಕಾಗಿ ಪರೀಕ್ಷೆಗಳನ್ನು ಮುಂದೂಡಲಾಗ್ತಿದೆ ಅಂತ ಬೆಂಗಳೂರು ವಿವಿ ಸಮರ್ಥನೆ ನೀಡಿದೆ. ಇವರಲ್ಲಿ ಯಾರು ಹೇಳೋದು ಸತ್ಯವೋ ಯಾರು ಹೇಳೋದು ತಪ್ಪೋ ಗೊತ್ತಿಲ್ಲ. ಆದರೆ ಶ್ರೀರಾಮ ಸೇನೆ ಹೀಗೆ ದಾಂಧಲೆ ನಡೆಸಿದ್ದು ಎಷ್ಟು ಸರಿ ಅನ್ನೋದೇ ಈಗ ಪ್ರಶ್ನೆ. ಸುಮಾರು 5,000 ಜನ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಯೂನಿವರ್ಸಿಟಿಯ ಮೂಲಕ ಯಾವುದೇ ರೀತಿಯ ಸಹಕಾರವನ್ನು ಕೊಡ್ತಾ ಇಲ್ಲ. 2 ಬಾರಿ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಇವತ್ತು ಬೀದಿ ಪಾಲಾಗಿ ಮಾಡಿದ್ದಾರೆ. ಸಿಸಿ ಕ್ಯಾಮ್ರಾ ಅಂತನೂ ಅಂತದ್ದು ಹೇಳ್ತಾ ಇದ್ದಾರೆ. ಸಿಸಿ ಕ್ಯಾಮ್ರಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು 70,000-80,000 ಕೊಟ್ಟು ಮಾಡೋಕ್ಕಾಗಲ್ಲ.
ಅಲ್ಟರ್ನೇಟಿವ್ ಬೇರೆ ಯೋಚನೆ ಮಾಡಲಿ, ಅಲ್ಲಿ ಸ್ಕ್ವಾಡ್ ಕಳಿಸ್ಲಿ, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ತಗೊಳ್ಳಿ. ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೂ ತೊಂದರೆ ಕೊಡೋದು ಅಂತ ಇದು ಸರಿಯಲ್ಲ. ಆದರೆ ದೂರಶಿಕ್ಷಣ ನಿರ್ದೇಶಕ ನಿರಂಜನ್ ಕೊಟ್ಟಿರೋ ದೂರಿನ ಹಿನ್ನೆಲೆಯಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಪ್ರಮೋದ್ ಮುತಾಲಿಕ್ರನ್ನ ಬಂಧಿಸಿದ್ದಾರೆ. ಈ ಘಟನೆ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಲೋಕಾಯುಕ್ತರು ಇವತ್ತು ಸಚಿವ ಆರ್ ಅಶೋಕ್ಗೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ಕ್ಲೀನ್ ಚಿಟ್ ನೀಡಿದ್ರು. ಆದರೆ ಇದರ ಬೆನ್ನಲ್ಲೆ ಕೆಲವು ಸಲಹೆಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಅಶೋಕ್ಗೆ ಕ್ಲೀನ್ ಚಿಟ್ ಸಿಕ್ಕರೂ ಮತ್ತಿನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಸಂಕಟದಿಂದ ಪಾರಾದ ಸಾಮ್ರಾಟ ಸಚಿವ ಅಶೋಕ್ಗೆ ಕ್ಲೀನ್ ಚಿಟ್. ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಭೂಹಗರಣದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ರೆ ಗೃಹ ಸಚಿವ ಅಶೋಕ್ ಮಾತ್ರ ಬಚಾವಾಗಿ ಬಿಟ್ಟಿದ್ದಾರೆ. ಅಶೋಕ್ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಅಂದ್ರೆ ಸಚಿವರ ವಿರುದ್ಧದ ಆರೋಪಗಳಿಗೆ ಸೂಕ್ತ ಸಾಕ್ಷ್ಯಾಧಾರವಿಲ್ಲ ಅನ್ನೋ ಮೂಲಕ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮತ್ತು ಸೆಕ್ಷನ್ 9 ಆಫ್ ಕರ್ನಾಟಕ ಲ್ಯಾಂಡ್ ರಿಸ್ಟ್ರಿಕ್ಷನ್ ಆನ್ ಟ್ರಾನ್ಸ್ಫರ್ ಆ್ಯಕ್ಟ್ 1991 ಮತ್ತು 13(1)(c)(d) ಆಫ್ ದಿ ಪಿಸಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಈ ಮೂರು ಲಾ ಕೆಳಗಡೆ ಅವರು ಒಂದು ಅಲಿಗೇಷನ್ ಮಾಡಿದರು. ಇವರು ಆರೋಪಿಗಳೆಲ್ಲ ಅಪರಾಧ ಎಸಗಿದ್ದಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲಿ ಇದು ಅವ್ರ ಮೇಲೆ ವಿರೋ ಆರೋಪಗಳು ಸಾಬೀತಾಗಿಲ್ಲ ಅಂತೇಳಿ ತನಿಖೆಯಿಂದ ದೃಢಪಟ್ಟಿದೆ. ಹಾಗಾಗಿ ಇದು ತಪ್ಪು ಅಂದರೆ ಕಾರಣ ಇದು ತಪ್ಪು ಮಾಹಿತಿ ಅಂತ ಅಂದ್ಬಿಟ್ಟು ಇದು ಮಾಡಿ ಇವತ್ತು ನಾವು ಮನೆ ನ್ಯಾಯಾಲಯದಿಂದ ಬಿ ರಿಪೋರ್ಟ್ ಫೈಲ್ ಮಾಡಿದ್ವಿ. ಲೋಕಾಯುಕ್ತ ಕೋರ್ಟ್ಗೆ ಖುದ್ದು ಹಾಜರಾದ ತನಿಖಾಧಿಕಾರಿ ಅಬ್ದುಲ್ ಅಹಾದ್ 1400 ಪುಟಗಳ ಬಿ ರಿಪೋರ್ಟ್ ಸಲ್ಲಿಸಿದ್ರು. ಅಷ್ಟಕ್ಕೂ ಈ ರಿಪೋರ್ಟ್ನಲ್ಲಿ ಏನಿದೆ ನೋಡೋಣ ಬನ್ನಿ. ಸುಮಾರು 60 ದಿನಗಳ ಕಾಲ ಸುದೀರ್ಘ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು 30 ಹೆಚ್ಚು ಸಾಕ್ಷಿಗಳ ವಿಚಾರಣೆ ನಡೆಸಿದರು. ಅವರ ಪ್ರಕಾರ ಸಚಿವರ ಭೂ ಖರೀದಿ ವ್ಯವಹಾರ ಕಾನೂನುಬದ್ಧವಾಗಿದೆಯಂತೆ. ಅಲ್ಲದೆ ಭೂಮಿ ಪರಭಾರೆ ವಿಚಾರ ಲೋಕಾಯುಕ್ತ ವ್ಯಾಪ್ತಿಗೆ ಬರೋದಿಲ್ಲ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತನಿಖೆ ಮಾಡಬೇಕು. ಜತೆಗೆ ಸಚಿವರ ಮೇಲಿನ ಆರೋಪ ನಿರಾಧಾರ, ಆರೋಪಗಳನ್ನು ಸಾಬೀತುಪಡಿಸುವ ಸಾಕ್ಷ್ಯಾಧಾರಗಳಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ದೂರುದಾರ ಜಯಕುಮಾರ್ ಹಿರೇಮಠ್ಗೆ ಜನವರಿ 17ರವರೆಗೆ ಗಡುವು ನೀಡಿದೆ. ಅವ್ರು ಯಾಕೋ ನನಗೆ ವಿಶ್ವಾಸ ಇತ್ತು, ಸರಿಯಾದ ನಮಗೆ ನ್ಯಾಯ ದೊರಕುತ್ತೆ ಅಂತ. ಆದರೂ ಕೂಡ ನಮಗೆ ವಿಶ್ವಾಸ ಇದೆ ಕೋರ್ಟ್ ಮೇಲೆ, ನಮಗೆ ಖಂಡಿತ ನ್ಯಾಯ ದೊರಕುತ್ತೆ, ನಾವು ಚಾಲೆಂಜ್ ಮಾಡ್ತೀವಿ. ಒಳ್ಳೆಯ ವಕೀಲರು ನಮ್ಮ ಜೊತೆ ಇದ್ದಾರೆ. ಎಲ್ಲ ವರದಿ ನೋಡಿಬಿಟ್ಟು ಅದಕ್ಕೇನೇನು ಅಬ್ಜೆಕ್ಷನ್ ಆಗಬೇಕು ನೋಡಿಬಿಟ್ಟು ಕೂಲಂಕುಷವಾಗಿ ವರದಿ ಅಬ್ಜೆಕ್ಷನ್ ಹಾಕ್ತೀವಿ, ಹೋರಾಡ್ತೀವಿ, ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಈ ರಿಲೀಫ್ ತಾತ್ಕಾಲಿಕ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ 9.12 ಮತ್ತು 14 ಗುಂಟೆ ಭೂಮಿ ಡಿನೋಟಿಫಿಕೇಶನ್ ಮಾಡಿದ ಆರೋಪದ ಮೇಲೆ ಆರ್ ಅಶೋಕ್ ವಿರುದ್ಧ ದೂರು ದಾಖಲಾಗಿತ್ತು. ಲೋಕಾಯುಕ್ತ ಪೊಲೀಸರಿಂದ ಕ್ಲೀನ್ ಚಿಟ್ ಪಡೆದಿದ್ರೂ ಅಶೋಕ್ ನಿರಾಳರಾಗುವಂತಿಲ್ಲ. ದೂರುದಾರರ ಆಕ್ಷೇಪಣೆ ಪರಿಶೀಲಿಸಿ ನ್ಯಾಯಾಲಯ ನೀಡುವ ಆದೇಶ ಸಚಿವರನ್ನ ಮತ್ತೆ ಕಾನೂನಿನ ಸುಳಿಗೆ ಸಿಲುಕಿಸಬಹುದು. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಅಶೋಕ್ಗೆ ಕ್ಲೀನ್ ಚಿಟ್ ಸಿಕ್ಕರೂ ಸಹ ಇದೇ ಪ್ರಕರಣದಲ್ಲಿ ಗೃಹ ಸಚಿವರು ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಅಶೋಕ್ ಕಂದಾಯ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಲೋಕಾಯುಕ್ತ ಎಡಿಜಿಪಿ ಸತ್ಯನಾರಾಯಣ ರಾವ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಸಚಿವ ಅಶೋಕ್ 2003-2007 ಈ ಕೃಷಿ ಭೂಮಿಯನ್ನ ಖರೀದಿಸಿದ್ರು. ಆದರೆ ಭೂಮಿ ಖರೀದಿ ವೇಳೆ ಅಶೋಕ್ ಕುಟುಂಬದ ಆದಾಯ 2 ಲಕ್ಷ ಮೀರಿತ್ತು. ಹೀಗಾಗಿ ಆ ಭೂಮಿಯನ್ನ ಮುಟ್ಕೋಲು ಹಾಕೊಂಡು ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಎಡಿಜಿಪಿ ಪತ್ರದಲ್ಲಿ ತಿಳಿಸಿದ್ದಾರೆ.